ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ದಿಯಾ ಹೆಗಡೆ ಹಾಡಿಗೂ ಸೈ, ಡಾನ್ಸಿಗೂ ಸೈ, ಅಷ್ಟೇ ಯಾಕೆ ಮಾತನಾಡೋದಿಕ್ಕೆ ನಿಂತ್ರೆ ಮಾತಿಗೂ ಸೈ. ಸರಿಗಮಪ ಸೀಸನ್ 19 ಪೋರಿ ದಿಯಾ ಹೆಗಡೆ ಪ್ರತಿಭೆಗೆ ತಲೆದೂಗದವರೇ ಇಲ್ಲ. ಕರುನಾಡ ಜನರ ಮನ ಗೆದ್ದಿದ್ದ ದಿಯಾ ಈಗ ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ. ಒಂದಾದ ಮೇಲೊಂದು ಶೋಗಳಲ್ಲಿ ದಿಯಾ ಎಲ್ಲರ ಮೆಚ್ಚುಗೆ ಗಳಿಸ್ತಾ ಇದ್ದಾರೆ. ಶ್ರೇಯಾ ಘೋಷಾಲ್ ಕೂಡ ಇವರ ನಗು ಹಾಡಿಗೆ ಮನ ಸೋತಿದ್ದಾರೆ. ಆತ್ಮೀಯರೇ, ದಿಯಾ ಹೆಗಡೆ ಕನ್ನಡ ಕಿರುತೆರೆಯಲ್ಲಿ ಹಾಡು ಮತ್ತು ನೃತ್ಯದ ಮೂಲಕವೇ ಸೈ ಅನ್ಸ್ಕೊಂಡವರು. ಕರುನಾಡ ಮನೆ ಮಂದಿಯಿಂದಲೂ ಶಹಬಾಶ್ ಅನ್ಸ್ಕೊಂಡಿರುವ ಪುಟಾಣಿ ಜೀ ಕನ್ನಡದಲ್ಲಿ ಪ್ರಸಾರವಾದ ಸರಿಗಮಪ ಶೋನಲ್ಲಿ ತಮ್ಮ ಗಾಯನದ ಮೂಲಕವೇ ಮಿಂಚು ಹರಿಸಿದವರು. ಯಾರ ಮೇಲಾದರೂ ಪದ ಕಟ್ಟಿ ಹಾಡು ಹಾಡುವ, ತಾನೇ ಪದ್ಯ ಸೃಷ್ಟಿಸಿ ಹಾಡ್ತಾ ಇದ್ದ ನಮ್ಮ ಸಾಗರದ ಹುಡುಗಿ ದಿಯಾ ಹೆಗಡೆ ಟ್ಯಾಲೆಂಟ್ಗೆ ಕರ್ನಾಟಕದ ಜನ ಮನ ಸೋತಿದ್ರು. ಅದರಲ್ಲೂ ಈ ಪುಟಾಣಿ ಹಾಡು ಡಾನ್ಸ್ ಪ್ರೆಸೆಂಟ್ ಮಾಡೋ ರೀತಿ ನಿಜಕ್ಕೂ ಅದ್ಭುತ. ದಿಯಾಗೆ ಹಿರಿಯರು ಕಿರಿಯರು ಇದ್ಯಾವ ಮಿತಿಯೇ ಇಲ್ಲದೆ ಅಪಾರ ಅಭಿಮಾನಿ ಬಳಗ ಸೃಷ್ಟಿಯಾಗಿತ್ತು. ತನ್ನ ಪ್ರತಿಭೆ ಮೂಲಕವೇ ಮನರಂಜನೆ ನೀಡ್ತಾ ಇದ್ದ ಈ ಪೋರಿ ಈಗ ದೇಶವೇ ಮೆಚ್ಚುವ ಮಗಳಾಗಿದ್ದಾರೆ. ಆತ್ಮೀಯರೇ, ಈ ಚಿನ್ನಕುರುಳಿ ದಿಯಾ ಹೆಗಡೆ ಈಗ ನ್ಯಾಷನಲ್ ಲೆವೆಲ್ನಲ್ಲೂ ಹವಾ ಸೃಷ್ಟಿಸಿದ್ದಾರೆ. ದಿಯಾ ಹೆಗಡೆ ಜನಪ್ರಿಯ ಹಿಂದಿಯ ಇಂಡಿಯನ್ ಐಡಲ್ 14 ಗ್ರ್ಯಾಂಡ್ ಫಿನಾಲೆ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ರು. ಇಂಡಿಯನ್ ಐಡಲ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅತಿಥಿಯಾಗಿ ಎಂಟ್ರಿ ಕೊಟ್ಟಿದ್ದ ಇವರ ಮೋಡಿಗೆ ಎಲ್ಲರೂ ಫಿದಾ ಆಗಿದ್ರು. ಈ ಶೋನ ಜಡ್ಜ್ಗಳು ಸಾಮಾನ್ಯರಲ್ಲ, ವಿಶಾಲ್ ದದ್ಲನಿ, ಕುಮಾರ್ ಸಾನು, ಶ್ರೇಯಾ ಘೋಷಾಲ್ ಅವರಂತ ಘಟ್ಟಾನುಘಟಿಗಳೇ ಇರೋದು. ಇಂಥ ಮಹಾನ್ ಕಲಾವಿದರೇ ಇದ್ದ ಸ್ಟೇಜ್ನಲ್ಲಿ ಹಾಡಿ ಮೋಡಿ ಮಾಡಿದ್ದಾರೆ ದಿಯಾ. ಇವರ ಗಾಯನ ಕೇಳಿದ ಸಿಂಗರ್ ಶ್ರೇಯಾ ಘೋಷಾಲ್ ಮನಸಾರೆ ಮೆಚ್ಕೊಂಡಿದ್ರು. ಆತ್ಮೀಯರೇ, ದಿಯಾ ಹೆಗಡೆ ಹಾಡಿನ ಪಯಣ ಇಷ್ಟಕ್ಕೆ ನಿಂತಿಲ್ಲ. ಇದೀಗ ಹಿಂದಿಯ ಸೋನಿ ಎಂಟರ್ಟೈನ್ಮೆಂಟ್ನಲ್ಲಿ ಪ್ರಸಾರವಾಗ್ತಾ ಇರುವ ಸಿಂಗಿಂಗ್ ರಿಯಾಲಿಟಿ ಶೋ ಸೂಪರ್ ಸ್ಟಾರ್ ಸಿಂಗರ್ ಸೀಸನ್ 3ರಲ್ಲಿ ಮಿಂಚ್ತಾ ಇದ್ದಾರೆ. ಮಧುರ ಕಂಠದ ಗಾಯನದ ಮೂಲಕ ಜಡ್ಜ್ಗಳಿಂದ ಭೇಷ್ ಅನ್ಸ್ಕೊಳ್ತಿದ್ದಾರೆ. ದಿಯಾ ಮಿಮಿಕ್ರಿ ಮಾಡೋದ್ರಲ್ಲಿ ತುಂಬ ಫೇಮಸ್. ಹಿಂದಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ಗಳನ್ನ ಸಹ ಮಿಮಿಕ್ರಿ ಮಾಡೋ ಮೂಲಕ ಸಖತ್ ಮನೋರಂಜನೆ ಕೊಡ್ತಾ ಇದ್ದಾರೆ. ಆತ್ಮೀಯರೇ, ಜೀ ಕನ್ನಡ ಸರಿಗಮಪ ಸೀಸನ್ 10 ಫೈನಲಿಸ್ಟ್ ಆಗಿದ್ದ ದಿಯಾ ಹೆಗಡೆ ವಿಭಿನ್ನವಾದ ಹಾಡು ಡಾನ್ಸಿಂಗ್ನಿಂದಲೇ ಎಲ್ಲರ ಗಮನ ಸೆಳೆದಿದ್ರು. ರಕ್ಷಿತ್ ಪ್ರೇಮ್, ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ, ಹಂಸಲೇಖ ಕೂಡ ಇವರ ಹಾಡು ಕೇಳಿ ಚಪ್ಪಾಳೆ ತಟ್ಟಿ ಭೇಷ್ ಅಂದಿದ್ರು. ಇದೀಗ ಹಿಂದಿಯ ಸೂಪರ್ ಸ್ಟಾರ್ ಸಿಂಗರ್ ಸೀಸನ್ 3ರಲ್ಲಿ ಭಾಗಿಯಾಗಿರೋದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಸದ್ಯ ದಿಯಾ ಹೆಗಡೆ ಹಿಂದಿ ಹಾಡನ್ನ ಹಾಡಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸ್ತಿದ್ದಾರೆ. ದಿಯಾ ಹಿಂದಿಯಲ್ಲಿ ಹಾಡಿದ ಹಾಡುಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕನ್ನಡಿಗರ ಹೃದಯ ಗೆದ್ದಿರುವ ಈ ಪೋರಿ ಈಗ ಎಲ್ಲ ಭಾರತೀಯರ ಮನಸ್ಸು ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.